ಇಂದು 8ನೇ ಅಂತಾರಾಷ್ಟ್ರೀಯ ಯೋಗ ದಿನ. ಯೋಗಕ್ಕೆ ಸುಮಾರು 5000 ವರ್ಷಗಳ ಇತಿಹಾಸವಿದೆ. ದೇಹ ಮತ್ತು ಮನಸ್ಸನ್ನು ಸಮತೋಲಿತವಾಗಿಡಲು ಸಹಕಾರಿಯಾಗುವ ಮಹತ್ವಪೂರ್ಣ ಯೋಗವನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿದ ಭಾರತದಲ್ಲಿ ಯೋಗ ದಿನ ಸಂಭ್ರಮ ರಾಜಸ್ಥಾನದ ಮರಳುಗಾಡಿನಿಂದ ಹಿಮಚ್ಛಾದಿತ ಗಿರಿಶಿಖರಗಳವರೆಗೆ ಎಲ್ಲೆಡೆ ಮನೆ ಮಾಡಿತು. ಹಲವು ಕೇಂದ್ರ ಸಚಿವರು, ರಾಜ್ಯಗಳ ಮುಖ್ಯಮಂತ್ರಿಗಳು, ಜನಪ್ರತಿನಿಧಿಗಳು, ಐಟಿಬಿಟಿ ಕಂಪನಿಗಳ ಯುವಜನರು, ಹಿರಿಯ ನಾಗರಿಕರು, ಮಹಿಳೆಯರು ಸೇರಿದಂತೆ ಸಮಾಜದ ವಿವಿಧ ಸ್ತರಗಳ ಜನಸಮೂಹ ಈ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ದೇಶದ ವಿವಿಧೆಡೆಗಳಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಸಿಕಂದ್ರಾಬಾದ್ನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾದರು. शरीर को ऊर्जावान बनाता है, आपके मस्तिष्क को बहुत कह सकते हैं सबल बनाता है, उसकी एक वानगी हम यहाँ पर देख सकते हैं और की सुंदरता को आजीवन हम कह सकते हैं जीवंत रखने के लिए. लोकसभा स्पीकर ओम बिर्ला देहलियल्ली नडेद सामूहिक योग प्रदर्शनदल्ली भागियागि योगाभ्यास माडिदरु. केंद्रद माजी सचिव रविशंकर प्रसाद मत्तितररु भागियागिदरु. ಮಾನವೀಯತೆಗಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ನೋಯ್ಡಾ ಕ್ರೀಡಾಂಗಣದಲ್ಲಿ ನಡೆದ ಯೋಗ ದಿನದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಪಾಲ್ಗೊಂಡಿದ್ದರು. और अगर और तस्वीरों का रुख करें तो केंद्रीय मंत्री पीयूष गोयल ने कुरुक्षेत्र में, वित्त मंत्री निर्मला सीतारामन की अगुवाई में, यहां पर सांस्कृतिक व्यवहार खाते सचिव निर्मला सीतारामन जंतर मंथर बड़ी सामूहिक योग प्रदर्शन भागियादरु. एक काउंटडाउन हमने देखा लगातार, हमने प्रयोजन इडी विश्व के दरकबेकु एंबुदु देशद विशाल दृष्टिकोनवागिदे एंदु हेळिदरु. इसे और लोगों तक पहुंचाने honorable prime minister and actually from the bottom of my heart for having understood that it is a very important asset of India which has to have a global recognition and also the world has to benefit from it. So this is today as a result of his active participation, active taking up and going over to the entire world. Yog ki shuruaat hui. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಹಿಮಾಚಲ ಪ್ರದೇಶದ ಹಮೀರ್ಪುರ ಜಿಲ್ಲೆ ಸುಜಾನ್ಪುರದಲ್ಲಿ ಯೋಗ ದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯೋಗ ಸಂದೇಶವನ್ನು ದೇಶ ಮತ್ತು ವಿಶ್ವಾದ್ಯಂತ ಮೂಲೆ ಮೂಲೆ ತಲುಪಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ಅಪಾರ ಎಂದು ಹೇಳಿದರು. ಯೋಗ ಕರಿಯೇ, ಸ್ವಸ್ಥ ರಹಿಯೆ, ತಂದುರುಸ್ತ ರಹಿಯೆ, ಮಾನಸಿಕ ಶಾರೀರಿಕ ತೌರ್ ಪರ ರಹಿಯೆ. ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ದೆಹಲಿಯಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನದಲ್ಲಿ ಭಾಗಿಯಾದರು. ತಮ್ಮ ಸಚಿವಾಲಯ ರಾಜತಾಂತ್ರಿಕ ಸಿಬ್ಬಂದಿ ಹಾಗೂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಂದರು. जब योग का प्रैक्टिस करते हैं उनके मन में शांति की भावना होती है. ने आयोजित योग कार्यक्रम में हिस्सा लिया. आजादी के अमृत महोत्सव में केवाड़ियाद एकता प्रतिमेय ताणदल्ली बृहत सामूहिक योग प्रदर्शन आयोजिसलागित्तु. ऊर्जा का अनुभव केंद्र आरोग्य सचिव मनसुख मांडवीय योगाभ्यास तोडगिदरु. नंतर सरदार पटेल एकता स्थलदल्ली होस चैतन्यद अनुभव वायितिदरु. सरदार वल्लभ भाई पटेल का प्रतीक जिन्होंने 562 रियासत को एक किया था और भारत का निर्माण किया था और इसलिए स्टेच ऑफ यूनिटी पर योगा अभ्यास करके मुझे बहुत खुशी हो रही है. हमारे संवाददाता अभिषेक सिंह ने अश्विनी वैष्णव से ओडिशा का कोणार्क सूर्य देवालय प्रांगण रेलवे सचिव अश्विनी वैष्णव सामूहिक योग कार्यक्रम भागियादरु. हमारी इस भारतीय योग परंपरेगे अंतर्राष्ट्रीय अस्मिते दोरकिसलु प्रधानी नरेंद्र मोदी अवर परिश्रम अभिनंदनार्ह एंदरु. किया है उनका हार्दिक अभिनंदन और विश्व भर में योग का अभ्यास करने वाले सभी भाइयों और बहनों का मेरा हार्दिक अभिनंदन. नागपुर केंद्र हेद्दारी सचिव नितिन गडकरी योगाभ्यास बढ़िक योग विज्ञान आयुर्वेद ಪ್ರಕೃತಿ ಚಿಕಿತ್ಸೆ ಭಾರತೀಯ ಪ್ರಾಚೀನ ಪರಂಪರೆಯಿಂದ ಲಭಿಸಿರುವ ವಿಶಿಷ್ಟ ವಿಜ್ಞಾನವಾಗಿದ್ದು ಇವುಗಳ ಅಳವಡಿಕೆಯಿಂದ ಆರೋಗ್ಯ ರಕ್ಷಣೆ ಸಾಧ್ಯ ಎಂದರು. ಜಿಸ್ಕೆ ಉಪಯೋಗ ಸೇ ಹಮಾರೆ ಜೀವನ ಕೋ ಸ್ವಸ್ಥ ಬನಾ ಸಕ್ತೆ ಹೈ ಔರ್ ಇಸ್ಲಿಯೆ ಇಸ್ಕಾ ಫಾಯ್ದಾ ಭೀ ಹೋತಾ ಹೈ. ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಪಡೆಯ ಹಿಮವೀರರು ಉತ್ತರಾಖಂಡ್ನ ತಿಹ್ರಿಯಲ್ಲಿ ದೋಣಿಗಳ ಮೇಲೆ ಕುಳಿತು
ಯೋಗದ ನಾನಾ ಆಸನಗಳನ್ನು ಪ್ರದರ್ಶಿಸಿದ್ದು ವಿಶೇಷವಾಗಿತ್ತು. ಲಡಾಖ್ನಲ್ಲಿ ನಡೆದ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಐಟಿಬಿಟಿಯ ಹಿಮವೀರರು ಸಮುದ್ರ ಮಟ್ಟಕ್ಕಿಂತ 17,000 ಅಡಿ ಎತ್ತರದಲ್ಲಿ ಯೋಗಾಭ್ಯಾಸ ಮಾಡಿದ್ದು ಗಮನ ಸೆಳೆಯಿತು. ಐಟಿಬಿಪಿಯ ಹಿಮವೀರರ ಮತ್ತೊಂದು ತಂಡ ಸಿಕ್ಕಿಂನಲ್ಲಿ ಮಂಜಿನ ಮೇಲೆ ಯೋಗದ ನಾನಾ ಭಂಗಿಗಳನ್ನು ಪ್ರದರ್ಶಿಸಿದರು. ಹಿಮಗಡ್ಡೆಗಳ ನಡುವೆ ಸೂರ್ಯ ನಮಸ್ಕಾರ ಸೇರಿದಂತೆ ನಾನಾ ಆಸನಗಳನ್ನು ಯೋಧರು ಪ್ರದರ್ಶಿಸಿದರು. ये तस्वीरें हम सबको प्रेरित करती हैं. जब हम योग से के साथ जुड़ने की बात करते हैं तो जिस तरह से आपने देखा कि भी योगाभ्यास करते हुए और सारे योग आसनों को अपनाते हुए. ಖ್ಯಾತ ಮರಳು ಕಲಾವಿದ ಸುದರ್ಶನ್ ಪಟ್ನಾಯಕ್ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ರಚಿಸಿದ ಮರಳು ಶಿಲ್ಪ ಗಮನ ಸೆಳೆಯಿತು. ಪ್ರಧಾನಿ ಧ್ಯಾನ ಮುದ್ರೆಯಲ್ಲಿ ಕುಳಿತ ಶಿಲ್ಪವನ್ನು ಅವರು ರಚಿಸಿದ್ದು ಸಾಮಾಜಿಕ ತಾಣದಲ್ಲಿ ಇದಕ್ಕೆ ಭಾರೀ ಮೆಚ್ಚುಗೆ ದೊರೆತಿದೆ.